ಮನೆಯಲ್ಲಿ ಅಡುಗೆ ಮಾಡ್ತೀವಿ ಅಥವಾ ಏನಾದ್ರು ಹೊಸ ಸಾಮಾನುಗಳನ್ನು ತೊಗೊಂಬರ್ತೀವಿ ಮನೆಗೆ. ಹಾಗೆಯೇ ಮನೆಯಲ್ಲಿ ಅನೇಕ ಪದಾರ್ಥಗಳಿರುತ್ತೆ, ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿದ್ರೆ, ಅದನ್ನು ಸರಿಯಾಗಿ ಕ್ಲೀನ್ ಮಾಡಿದಿದ್ರೆ ಕಾಲಕಾಲಕ್ಕೆ ಅದೇನಾಗುತ್ತೆ ಅಂದರೆ ಅದ್ರ ಮೇಲೆ ತುಂಬಾ ಕೊಳೆ ಇರ್ಬೋದು ಅಥವಾ ಕ್ಲೀನ್ ಮಾಡೋಕ್ಕಾಗದೆ ಇರೋಷ್ಟು ಗಲೀಜು ಸೇರಿಕೊಳ್ಳುತ್ತೆ. ಅದನ್ನು ವರ್ಷಕ್ಕೆ ಒಂದ್ಸತಿ ಯಾವತ್ತೋ ಕ್ಲೀನ್ ಮಾಡೋಕ್ಕೆ ತೆಗೆದಾಗ ಅಯ್ಯೋ ಎಷ್ಟೊತ್ತು ಉಜ್ಬೇಕಪ್ಪ ಇದನ್ನು, ಸಾಕಾಗೋಯ್ತು, ಯಾರು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆದರೆ ಅದಕ್ಕೆಲ್ಲದನ್ನಕ್ಕೂ ಒಂದು ಉಪಾಯ ಏನು ಅಂದರೆ ಅದನ್ನು ಕಾಲಕಾಲಕ್ಕೆ ಅದು ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ರೆ ಒಂದು ದಿವಸ ಅದಕ್ಕೋಸ್ಕರ ಶ್ರಮ ಹಾಕಿ ಈ ಕ್ಲೀನಿಂಗ್ ಕೆಲಸನೇ ಬೇಡ ಅಂತ ಮುಜುಗರ ಪಟ್ಕೊಳ್ಳೋ ಸಂದರ್ಭ ಬರೋದಿನ. ಮಾರ್ಕೆಟಿಂದ ಕ್ಲೀನಿಂಗ್ ಏಜೆಂಟ್ಗಳನ್ನು ತಂದು ಅದರಿಂದ ಕ್ಲೀನ್ ಮಾಡಿ ದುಡ್ಡು ಖರ್ಚಾಯಿತು, ಕ್ಲೀನ್ ಆಗಲಿಲ್ಲ ಅಂತ ಅನ್ನೋ ಸಂದರ್ಭಗಳು ಉಂಟು. ಹಾಗಿದ್ದಾಗ ನಾನು ಅದರಲ್ಲಿರೋ ಡಿಸ್ಕ್ರಿಪ್ಷನ್ನ ಓದಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಆಮೇಲೆ ಅಂತ ತಿಳ್ಕೊಂಡು, ಆಮೇಲೆ ಯೂಟ್ಯೂಬ್ನಲ್ಲೂ ಕೂಡ ಕೆಲವೊಂದು ವೀಡಿಯೋಗಳನ್ನು ನೋಡ್ತಿದ್ದಾಗ ನನಗೆ ಅನಿಸಿದ್ದು, ಕೆಲವೊಂದೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ನಾವು ಮನೆಯಲ್ಲಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ಕೋಬೋದು. ಆಮೇಲೆ ಕಾಲಕಾಲಕ್ಕೆ ಕ್ಲೀನ್ ಮಾಡ್ತಾ ಇದ್ದರೆ ಯಾವುದೇ ರೀತಿಯಾದಂತಹ ಕೊಳೆ ಒಂದೇ ಕಡೆ ಸೇರ್ಕೊಳ್ಳೋದಿಲ್ಲ ಮತ್ತು ಕಷ್ಟ ಆಗೋದಿಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ. ಹಾಗಾದರೆ ನಾನು ಮಾಡಿದಂಥ ಒಂದು ಸಣ್ಣ ಪ್ರಯತ್ನನ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ ಎಲ್ಲರಿಗೂ, ನಮ್ಮ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ಬೃಂದ ಅಂತ. ನೀವೇನಾದ್ರು ಮೊದಲನೇ ಸತಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಬೃಂದ ಕುಕ್ಕೆ ಚಾನಲ್ಗೆ ಸ್ವಾಗತ. ನಿಮಗೆ ವಿಡಿಯೋ ಇಷ್ಟ ಆಯಿತಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಣ್ಣ ಹೆಲ್ಪ್ ನನಗೆ ತುಂಬಾ ಶಕ್ತಿ ಕೊಟ್ಟ ಆಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತರೋದಕ್ಕೆ ಮತ್ತು ನಿಮ್ಮ ಜೊತೆ ಅನೇಕ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ. ಇಷ್ಟು ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ನೀವಿಲ್ಲಿ ನೋಡ್ತಿರೋ ಹಾಗೆ ಕೆಲವೊಂದು ಸ್ಪ್ರೇ ಬಾಟಲು, ಲಿಕ್ವಿಡ್ ಸೋಪು, ಅಡುಗೆ ಸೋಡಾ, ಎಸೆನ್ಷಿಯಲ್ ಆಯಿಲು, ಹಾಗೆಯೇ ವಿನೆಗರ್ನ ತೊಗೊಂಡಿದ್ದೀನಿ. ಈ ಎಸೆನ್ಷಿಯಲ್ ಆಯಿಲ್ ಅಥವಾ ಡಿಫ್ಯೂಸರ್ ಏನಿದೆ, ಇದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಇದು ನಿಮಗೆ ಅನೇಕ ಫ್ರ್ಯಾಗ್ರೆನ್ಸಲ್ಲಿ ಸಿಗುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ಲ್ಯಾವೆಂಡರು. ಇದು ಏನಿದ್ರೂ ಕ್ಲೀನ್ ಮಾಡಿದಾಗ ಒಂದು ರೀತಿಯಾದಂಥ ಸುಗಂಧ ಸುವಾಸನೆ ಕೊಡುತ್ತೆ. ಇದನ್ನು ಯಾವ್ಯಾವ ಪ್ರಮಾಣದಲ್ಲಿ ಹಾಕ್ಕೊಂಡು ಹೇಗೆ ತಯಾರು ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟ್ ಪ್ರಿಪ್ರೇಷನ್, ಮೊದಲನೇದಾಗಿ ನಾನು ಇಲ್ಲಿ ಒಂದು ಸ್ಪ್ರೇ ಬಾಟಲ್ಗೆ 2 ಕಪ್ನಷ್ಟು ನೀರನ್ನು ತಗೋತಾ ಇದ್ದೀನಿ. ಇದಕ್ಕೆ ನಾನು 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿ ವಿನೆಗರ್ನ ಬಳಸ್ಕೋತೀನಿ. ವಿನೆಗರ್ ಯಾವಾಗಲೂ ಜಿಡ್ಡು ಪದಾರ್ಥಗಳನ್ನು ಕ್ಲೀನ್ ಮಾಡೋದಕ್ಕೆ ಬಳಸಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದನ್ನು ನೀವು ಕಾನ್ಸಂಟ್ರೇಟೆಡ್ ಉಪಯೋಗಿಸಿದ್ರೆ ಅಷ್ಟಾಗಿ ಚೆನ್ನಾಗಿ ಕ್ಲೀನ್ ಮಾಡೋದಕ್ಕಾಗೋಲ್ಲ. ಇದನ್ನು ನೀರಿನಲ್ಲಿ ಬೆರೆಸಿ ಉಪಯೋಗಿಸಿದಾಗ ಆಮೇಲೆ ಉಪಯೋಗನೂ ಚೆನ್ನಾಗಾಗುತ್ತೆ, ಮತ್ತು ಅಷ್ಟೊಂದು ಕಾನ್ಸಂಟ್ರೇಟೆಡ್ ವಿನೆಗರ್ ನಮಗೆ ಇಲ್ಲಿ ಬೇಕಾಗೋದು ಇಲ್ಲ. ಈ ವಿನೆಗರು ಕೂಡ ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಇದು ನಿಜವಾಗಲೂ ಬೇರೆ ಎಲ್ಲ ಕ್ಲೀನಿಂಗ್ ಏಜೆಂಟ್ಗಳಿಗೆ ಹೋಲಿಸಿದ್ರೆ ಇದು ಚೀಪ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಇಷ್ಟು ದೊಡ್ಡ ಬಾಟಲ್ಗೆ ನೀವು ನೋಡ್ತಿರೋ ಹಾಗೆ ವಿನೆಗರ್ಗೆ ಒಂದು 50-60 ರೂಪಾಯಿ ಇರ್ಬೋದು. ಇಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ನಾನು ಬಳಸ್ಕೊಂಡ್ರೂ ಕೂಡ ಆದರೆ ಕ್ಲೀನಿಂಗ್ ಅಷ್ಟೇ ಎಫೆಕ್ಟಿವ್ ಆಗ್ತಾ ಇದೆ. ಇಲ್ಲಿ ಒಂದು 3-4 ಡ್ರಾಪ್ ಅಷ್ಟು ಲಿಕ್ವಿಡ್ ಸೋಪ್ನ ಬಳಸ್ಕೊಂಡಿದ್ದೀನಿ. ಇದು ನಾನು ನಿಮಗೆ ತೋರಿಸ್ತಿರೋಂತಹ ಮೊದಲನೇ ಪ್ರಿಪ್ರೇಷನ್ನು. ಎರಡನೇದು ಒಂದು ಸ್ಪ್ರೇ ಬಾಟಲ್ನಲ್ಲಿ ನೀರು ಮತ್ತು ಲಿಕ್ವಿಡ್ ಸೋಪು ಹಾಗೆ ಎಸೆನ್ಷಿಯಲ್ ಆಯಿಲು. ಇದು ನಿಮಗೆ ಕೆಲವೊಂದು ಪದಾರ್ಥಗಳಿಗೆ ವಿನೆಗರ್ನ ಬಳಸೋದಕ್ಕಾಗೋದಿಲ್ಲ, ಅದರ ಶೈನು ಮತ್ತು ಅದು ಸರ್ಫೇಸಿನ ಟೆಕ್ಸ್ಚರ್ ಹಾಳಾಗಿ ಹೋಗುತ್ತೆ ಅಂಥ ಜಾಗಕ್ಕೆ ನಾನಿಲ್ಲಿ ವಿನೆಗರ್ನ ಉಪಯೋಗಿಸಿದೆ. ಬರೀ ನೀರು, ಲಿಕ್ವಿಡ್ ಸೋಪು, ಒಂದು 3-4 ಹನಿಯಷ್ಟು ಲಿಕ್ವಿಡ್ ಸೋಪು ಹಾಗೆ ಒಂದು ಕೆಲವೊಂದು ಹನಿಗಳಷ್ಟು ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಶೇಕ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ 3ನೇ ಪ್ರಿಪ್ರೇಷನ್ ತೋರಿಸ್ತಿರೋದು, ನಾನಿಲ್ಲಿ ಅಡುಗೆ ಸೋಡಾ, ಒಂದು 2 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/2 ಕಪ್ಗಿಂತ ಜಾಸ್ತಿ ಅಷ್ಟು ವಿನೆಗರ್ನ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಹಾಕ್ಕೋಬೇಕು, ಯಾಕೆಂದರೆ ಎರಡೂ ರಿಯಾಕ್ಟ್ ಆದಾಗ ಮೇಲೆ ನೊರೆ ಬರೋಕ್ಕೆ ಶುರುವಾಗುತ್ತೆ, ಚೆಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾನು ಒಂದು 2 ಕಪ್ನಷ್ಟು ನೀರನ್ನು ಬಳಸ್ಕೋತಾ ಇದ್ದೀನಿ. ಈ ಮಿಶ್ರಣನ ನೀವು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಬಳಸ್ಬೋದು ಮತ್ತು ಕಿಟಕಿಗಳನ್ನು ಕ್ಲೀನ್ ಮಾಡೋದಕ್ಕೆ ಬಳಸ್ಬೋದು. ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಒಳಗಡೆ ಇರುವಂಥ ವಾಸನೆನ ತೆಗಿಬೇಕು ಅಂದರೆ ಅಡುಗೆ ಸೋಡಾ ತುಂಬಾ ಸಹಾಯ ಮಾಡುತ್ತೆ. ನಿಮ್ಗೆ ಮೊದಲೇ ಹೇಳಿದಾಗ ನಾನು ಇಲ್ಲಿ 1/3-4 ಸೋಪ್ ಡ್ರಾಪ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಿಮಗೆ ಇದೆಲ್ಲ ಪ್ರಿಪ್ರೇಷನ್ ಆದಮೇಲೆ ಒಂದು ಚಿಕ್ಕ ನಿಮಗೆ ಒಂದು ಡೆಮೋ ಕೊಡೋಣ ಅಂಥೇಳಿ ಕೆಲವೊಂದು ಪದಾರ್ಥಗಳನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ನಾನು ಅಡುಗೆ ಸೋಡಾ ಹಾಕಿ ಏನು ತಯಾರು ಮಾಡ್ಕೊಂಡಿದ್ದಲ್ಲ ಮಿಶ್ರಣ, ಅದನ್ನು ಉಪಯೋಗಿಸಿ ಫ್ರಿಜ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಗ್ಲಾಸ್ನ ಸರ್ಫೇಸ್ ಕ್ಲೀನ್ ಮಾಡೋದಕ್ಕೆ ನೀವು ಇಲ್ಲಿ ವಿನೆಗರ್ ಹಾಕಿರುವಂತಹ ಮಿಶ್ರಣನ ಬಳಸ್ಕೋಬೋದು. ಇದನ್ನೆಲ್ಲ ಒರೆಸೋದಕ್ಕೆ ನಾನಿಲ್ಲಿ ಮೈಕ್ರೋಫೈಬರ್ ಕ್ಲಾತ್ಸ್ ಅಂತ ಸಿಗುತ್ತೆ, ನೀವು ಅದನ್ನು ಕೂಡ ಬಳಸ್ಕೋಬೋದು. ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡೋದಕ್ಕೆ ಇಲ್ಲೂ ಕೂಡ ವಿನೆಗರ್ ಮಿಶ್ರಣನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಇದರಲ್ಲಿ ಇರುವಂತಹ ಜಿಡ್ಡು ಅಥವಾ ಜಿಗಿಟನ್ನ ಸುಲಭವಾಗಿ ಒರೆಸೋಕ್ಕೆ ಆಗುತ್ತೆ. ಹಾಗೆಯೇ ಇಲ್ಲಿ ನೀವು ಗ್ರಾನೈಟ್, ಅಡುಗೆ ಮನೆಯಲ್ಲಿರುವಂತಹ ಕಟ್ಟೆ, ಗ್ರಾನೈಟ್ ಕಟ್ಟೆನ ಒರೆಸ್ಬೇಕು ಅಂತಿದ್ರೆ ಅದಕ್ಕೆ ವಿನೆಗರ್ ಹಾಕಿಲ್ದೇ ಇರುವಂತಹ ಮಿಶ್ರಣನ ಬಳಸ್ಕೊಳ್ಳಿ, ಯಾಕೆಂದರೆ ಗ್ರಾನೈಟ್ನ ಹೊಳಪು ಹೊರಟೋಗುತ್ತೆ. ಹಾಗೆಯೇ ಇಲ್ಲಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಬೇಕಾದ್ರೆ
ಖಂಡಿತ ಇದರೊಳಗೆ ವಿನೆಗರ್ ಇರುವಂತಹ ಮಿಶ್ರಣನೇ ಬಳಸಿ. ಯಾಕೆ ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಜಿಡ್ಡು ಜಿಗುಟು ಎಲ್ಲ ಇದ್ದೇ ಇರುತ್ತೆ ಊಟ ಮಾಡಿದ್ಮೇಲೆ, ಅದನ್ನು ಒರೆಸೋದಕ್ಕೆ ಸ್ವಲ್ಪ ವಿನೆಗರ್ ಅಂಶ ಇದ್ದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನಾನು ಕ್ಲೀನಾಗಿರುವಂಥ ಡೈನಿಂಗ್ ಟೇಬಲ್ನ ನಿಮಗೆ ಒರೆಸಿ ಡೆಮೋ ಪರ್ಪಸ್ಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತಾ, ಇದರಲ್ಲಿ ಮಾಹಿತಿ ಇದೆ, ನಿಮಗೆ ಸಹಾಯ ಆಗುತ್ತೆ ಅನಿಸುತ್ತಾ, ಖಂಡಿತ ಹಾಗಾದರೆ ಮಾಡಿ ನೋಡಿ. ನಿಮ್ಮ ಮನೆಯಲ್ಲೂ ಕೂಡ ನಿಮಗೆ ಇದರಿಂದ ಏನಾದ್ರು ಅನುಕೂಲ ಆಯಿತಾ, ಎಷ್ಟು ಮಟ್ಟಿಗೆ ಇದು ಇಲ್ಲಿ ನಾನೇ ನಿಮಗೆ ತೋರಿಸಿರುವಂಥ ಟಿಪ್ಸ್ ಮತ್ತು ಟ್ರಿಕ್ಸ್ನ ಬಳಸ್ಕೊಂಡ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.